हाय नमस्कार एल्लरिगू राजवित वंडर्स यूट्यूब चैनल के हार्दिक स्वागत इवत्तिन ई ओंदु वीडियो दल्ली निमगे काइन मास्टर अल्ली याव रीति वेडिंग इनविटेशन वीडियो अन्नु एडिट माडोदु अंत तोरिसि कोड्तीनि। ಮೊದಲು ನಾವು ಕೈನ್ ಮಾಸ್ಟರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಬೇಕು। ಅದರಲ್ಲಿ ನೋಡಿ ಇಮೇಜ್ ಅಸೆಟ್ಸ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು। ಹಾಗೆ ಅಲ್ಲಿ ಏನು ಮಾಡಬೇಕು ಅಂದರೆ ನಮಗೆ ಎಷ್ಟು ಟೈಮ್ಸ್ ಬೇಕು ವಿಡಿಯೋ ಅಷ್ಟನ್ನು ಮೊದಲು ಬ್ಯಾಕ್ಗ್ರೌಂಡಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು। ಬ್ಲ್ಯಾಕ್ ಬ್ಯಾಕ್ಗ್ರೌಂಡನ್ನು ತೊಗೊಂಡು ಈ ರೀತಿ ನಾನು 30 ಸೆಕೆಂಡನ್ನು ತೊಗೊಂಡಿದ್ದೀನಿ, ಅಷ್ಟು ತೊಗೊಳ್ಬೇಕು। ಹಾಗೆ ನಾನು ವೆಡ್ಡಿಂಗ್ ಟೆಂಪ್ಲೇಟನ್ನು ಕೊಟ್ಟಿದ್ದೀನಿ, ಅದನ್ನು ಇಲ್ಲಿ ಓಪನ್ ಮಾಡ್ಕೊಳ್ಬೇಕು। ನೋಡಿ ಈಗ ಅದನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೇಕು ನಮ್ಮ ಸ್ಕ್ರೀನ್ಗೆ। ನಾವು ಯಾವ ಥರ ಸ್ಕ್ರೀನ್ ಬೇಕೋ ಅದನ್ನು ಆಯ್ಕೆ ಮಾಡ್ಕೋಬೇಕು। ನಾನು 16x9 ತೊಗೊಂಡಿದ್ದೀನಿ, ನೀವು ಯಾವ ಸ್ಕ್ರೀನ್ ನಿಮಗೆ ಇಷ್ಟ ಆಗುತ್ತೋ ಅದನ್ನು ತೊಗೊಳ್ಬೋದು। ಈಗ ಆ ಟೆಂಪ್ಲೇಟಲ್ಲಿ ಅದಾಗೆ ರೆಡಿಯಾಗಿದೆ ನೋಡಿ ಯಾವ ಥರ ಅಂತ। ಈ ಟೆಂಪ್ಲೇಟನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿ ಅದನ್ನು ತಗೋಬೋದು। ಬೇಕಾದರೆ ಬೇರೆ ಬೇರೆ ರೀತಿ ಟೆಂಪ್ಲೇಟ್ಸ್ ಇದೆ, ನೀವು ಇದನ್ನು ಈ ವಿಡಿಯೋನ ನೋಡಿಕೊಂಡ್ರೆ ಆ ವಿಡಿಯೋನ ಈಸಿಯಾಗಿ ಎಡಿಟ್ ಮಾಡ್ಕೊಳ್ಬೋದು। ನೋಡಿ ನಾನಿಲ್ಲಿ ಹೆಸರನ್ನು ತಗೋತೀನಿ, ರಮೇಶ್ ಜೊತೆ ರಮ್ಯಾ ನೋಡಿ ಇಲ್ಲಿ ಹೆಸರನ್ನು ತಗೊಂಡಿದ್ದೀನಿ ನಾನು ರಮೇಶ್ ಜೊತೆ ರಮ್ಯಾ ಅಂತ। ಅಲ್ಲಿ ಜೊತೆ ಇದೆ ಆದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಹಾಗಾಗಿ ರಮೇಶ್ ಜೊತೆ ರಮ್ಯಾ ಅಂತ ನಾನು ತಗೊಂಡಿದ್ದೀನಿ। ಅದನ್ನು ಇಲ್ಲಿ ಕರೆಕ್ಟಾಗಿ ಹೆಸರಿರೋ ಕಡೆ ಸೆಟ್ ಮಾಡ್ಕೊಳ್ಬೇಕು। ಹಾಗೆ ಇಲ್ಲಿ ನೋಡಿ ನಮಗೆ ಕನ್ನಡ ಸ್ಟೈಲಿಶ್ ಫಾಂಟ್ ಬೇಕು ಅಂದರೆ ಇಲ್ಲಿ ಫಾಂಟ್ ಇದ್ದಲ್ಲಿ ಹೋಗಿ ಅಲ್ಲಿ ಶಾಪಿಂಗಲ್ಲಿ ಕ್ಲಿಕ್ ಮಾಡಬೇಕು। ನೋಡಿ ಫಾಂಟ್ ಇದರಲ್ಲಿ ಹೋಗಿ ನಮಗೆ ಕನ್ನಡ ಸ್ಟೈಲಿಶ್ ಫಾಂಟ್ ಇಲ್ಲ ಇದರಲ್ಲಿ ಅಂದರೆ ಬೇಕು ಅಂದರೆ ನಾವು ಇಲ್ಲಿ ನೋಡಿ ನಾನಿಲ್ಲಿ ಸ್ಟೈಲಿಶ್ ಫಾಂಟ್ ತಗೊಂಡಿದ್ದೀನಿ, ಇದನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೇಕು। ನಂತರ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದರ ಕೆಪಾಸಿಟಿನ ಡಾರ್ಕ್ ಮಾಡಿಕೊಳ್ಬೇಕು। ನೋಡಿ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರೆಡ್ಡನ್ನು ತಗೊಂಡು ನಾನು ಅದನ್ನು ಡಾರ್ಕ್ ಮಾಡ್ಕೊಂಡಿದ್ದೀನಿ, ಆವಾಗ ಹಿಂದ್ಗಡೆ ಇರೋ ಅಕ್ಷರ ನಮಗೆ ಕಾಣಿಸಲ್ಲ। ಈಗ ಅಕ್ಷರಕ್ಕೆ ಕಲರ್ ಬೇಕಾದರೆ ಯಾವ ರೀತಿ ನಿಮಗೆ ಕಲರ್ ಇಷ್ಟ ಆಗುತ್ತೋ ಅಲ್ಲಿ ರೀತಿಯಾದಂಥ ಕಲರ್ನ ಕೊಡ್ಬೋದು, ಅದಕ್ಕೆ ಸ್ಟ್ರೋಕ್ ಬೇಕಾದರೆ ಕೊಡ್ಬೋದು। ನೋಡಿ ಈ ರೀತಿ ಕಾಣಿಸುತ್ತೆ, ನಂತರ ಇದಕ್ಕೆ ಆ್ಯನಿಮೇಷನ್ ಬೇಕಾದರೂ ಕೊಡ್ಬೋದು। ಆ್ಯನಿಮೇಷನ್ ಕೊಟ್ಟರೆ ಅದು ನಿಮಗೆ ಯಾವ ಥರ ಎಂಟ್ರಿ ತಗೋಬೇಕು ಆ ಹೆಸರು ಅದನ್ನು ನೋಡಿ ಸೆಟ್ ಮಾಡ್ಕೊಳ್ಬೋದು, ನಿಮಗೆ ಬೇಕಾದ ಆ್ಯನಿಮೇಷನ್ ಕೊಡ್ಬೋದು ಬೇಕಾದರೆ। ಆಮೇಲೆ ಅದು ಎಲ್ಲಿ ಕರೆಕ್ಟಾಗಿ ಕಟ್ ಆಗಬೇಕು ಆ ಜಾಗಕ್ಕೆ ಕಟ್ ಮಾಡಿದರೆ ಆಯಿತು। ಈ ವಿಡಿಯೋನ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಪೂರ್ತಿಯಾಗಿ ತಪ್ಪದೆ ನೋಡಿ, ಹಾಗೆ ನನ್ನ ಚಾನೆಲನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ।
ನೋಡಿ ಹೆಸರನ್ನು ಹಾಕಾಯಿತು. ಈಗ ಫೋಟೋ ಹಾಕುವಂಥ ಟೈಮ್ ನೋಡಿ. ಹಾಗೆ ಮುಂದೆ ನೋಡಿ ಇಲ್ಲಿ ಫೋಟೋ ಅದು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಬೇಕು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಹಾಗೆ ಇಲ್ಲಿ ಏನು ಮಾಡಬೇಕು ಅಂದರೆ ನಾವು ಆ ವಿಡಿಯೋ ಇರೋ ಟೆಂಪ್ಲೇಟನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕ್ರೋಮಾ ಕೀ ಅಂತ ಇದೆ, ಕ್ರೋಮಾ ಕೀನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಎನೇಬಲ್ ಮಾಡಬೇಕು. ಈಗ ಅಲ್ಲಿ ಯಾವ ಕಲರ್ ಇದೆ ನೋಡಿ ಇದರಲ್ಲಿ ಗ್ರೀನ್ ಕಲರ್ ಇದೆ. ನಾನೀಗ ಗ್ರೀನ್ ಕಲರನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ನಾನು ಸೆಲೆಕ್ಟ್ ಮಾಡಿರೋ ಗ್ರೀನ್ ಕಲರ್ ಪೂರ್ತಿಯಾಗಿ ಹೋಗಿದೆ. ಈಗ ಏನು ಮಾಡಬೇಕು ಅಂದರೆ ಫೋಟೋನ ಹಾಕಿ ನೋಡಬೇಕು ಸೆಟ್ ಆಗ್ತಾ ಇದೆಯಾ ಏನು ಅಂತ. ನಾನೀಗ ಲೇಯರ್ ಒಳಗೆ ಹೋಗಿ ಮೀಡಿಯಾದಲ್ಲಿ ಹೋಗಿ ಒಂದು ಮದುವೆ ಹುಡುಗಿಯ ಅಥವಾ ಹುಡುಗನ ಫೋಟೋ ತಗೋತೀನಿ. ನೋಡಿ ನಾನಿಲ್ಲಿ ಹುಡುಗಿಯ ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಇಲ್ಲಿ ಕರೆಕ್ಟಾಗಿ ತರಬೇಕು. ಈಗ ಏನು ಮಾಡಬೇಕು ಅಂದರೆ ಆ ಫೋಟೋನ ಇಲ್ಲಿ ಬ್ರಿಂಗ್ ಟು ಬ್ಯಾಕ್ ಅಂತ ಮಾಡ್ಕೊಳ್ಬೇಕು ಅಥವಾ ಸೆಂಡ್ ಟು ಬ್ಯಾಕ್ ಅಂತ ಮಾಡ್ಕೊಳ್ಬೇಕು. ಈಗ ಅದು ಆ ಲೇಯರ್ಗಿಂತ ಕೆಳಗಡೆ ಇರುತ್ತೆ. ಈಗ ಇಲ್ಲಿ ಏನು ಮಾಡಬೇಕು ಅಂದರೆ ನೋಡಿ ಫೋಟೋ ನಮಗೆ ನಾವು ಬ್ರಿಂಗ್ ಟು ಬ್ಯಾಕ್ ಮಾಡಿದರೂ ಕಾಣಿಸ್ತಾ ಇದೆ, ಹಾಗಾದರೆ ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಬೇಕು. ಈಗ ಏನಾಗುತ್ತೆ ಅಂದರೆ ಕ್ರೋಮಾ ಕೀಯಲ್ಲಿ ಸೆಟ್ಟಿಂಗ್ ಪ್ರಾಬ್ಲಮ್ ಆಗಿರುತ್ತೆ. ನೋಡಿ ಈ ಥರ ಏನಾದರೂ ಪ್ರಾಬ್ಲಮ್ ಬಂದರೆ ಮೊದಲು ಟೆಂಪ್ಲೇಟ್ ಇರೋ ಲೇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಕ್ರೋಮಾ ಕೀಯನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನೋಡಿ 50% ಇರೋದನ್ನು ಕರೆಕ್ಟಾಗಿ ಈ ಕಡೆ ಡ್ರ್ಯಾಗ್ ಮಾಡ್ಕೊಳ್ಬೇಕು. ಇವಾಗ ಹಿಂದ್ಗಡೆ ಕಾಣ್ತಾ ಇರೋ ಫೋಟೋ ಕ್ಲಿಯರಾಗಿ ರೌಂಡ್ ಶೇಪಲ್ಲಿ ಬಂತು. ಈಗ ಅದರ ಎಂಟ್ರಿ ಯಾವ ಥರ ಇದೆ ಅಂತ ನೋಡಬೇಕು. ನೋಡಿ ಈಗ ಸೆಟ್ ಆಗಿದೆ ಕರೆಕ್ಟಾಗಿ. ನೋಡಿ ಈ ಥರ ಬಂತು. ಈಗ ಅಲ್ಲಿ ಹುಡುಗಿ ಹೆಸರನ್ನು ಹಾಕಬೇಕು. ಜೀಸವ್ ಅಂತ ಬೇಕಾದರೂ ಹಾಕ್ಬೋದು ಅಥವಾ ಕೇವಲ ಹೆಸರಷ್ಟೇ ಬೇಕಾದರೂ ಹಾಕ್ಕೊಳ್ಬೋದು, ನಮ್ಮ ಇಷ್ಟ. ಅದಕ್ಕೆ ಬೇಕಾಗಿರೋ ಬ್ಯಾಕ್ಗ್ರೌಂಡನ್ನು ನೀವು ಕೊಟ್ಕೊಳ್ಬೋದು ಅಥವಾ ಕಲರಿಂಗ್ ಬೇಕಾದರೂ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಹುಡುಗನ ಫೋಟೋ ಕೂಡ ಅದೇ ರೀತಿ ಹೆಣ್ಣಿನ ಫೋಟೋ ಯಾವ ಥರ ಹಾಕಿದರೆ ಹುಡುಗಿ ಫೋಟೋ ಅದೇ ಥರ ಹುಡುಗನ ಫೋಟೋ ಕೂಡ ನೀವು ಆಲ್ಬಮಲ್ಲಿ ಸೆಲೆಕ್ಟ್ ಮಾಡಿ ಹಾಕ್ಕೊಳ್ಬೇಕು. ಹಾಗೆ ಅವನ ಹೆಸರು ಬೇಕಾದರೂ ಹಾಕ್ಬೋದು. ಇಲ್ಲಿ ನೋಡಿ ಫೋಟೋನ ಎಷ್ಟು ಬೇಕೋ ಅಷ್ಟು ಜೂಮ್ ಮಾಡಿಕೊಂಡು ನೇರವಾಗಿ ಸೆಂಡ್ ಟು ಬ್ಯಾಕ್ ಅಂತ ಮಾಡಿದರೆ ಸೆಟ್ ಆಗುತ್ತೆ ಫೋಟೋ, ಯಾಕಂದರೆ ನೀವು ಕ್ರೋಮಾಕಿನ ಮೊದಲೇ ಆನ್ ಮಾಡ್ಕೊಂಡಿರ್ತೀರಿ. ಅದೇ ಒಂದೇ ಲೇಯರಲ್ಲಿ ಕೆಲಸ ಮಾಡುತ್ತೆ. ನೋಡಿ ಇಲ್ಲಿ ಹುಡುಗನ ಫೋಟೋ ಹೆಸರು ಸೆಟ್ ಆಗಿ ಮಾಡಿ ಆಯಿತು. ಈಗ ಏನು ಮಾಡೋದಂದರೆ ಮದುವೆ ಮುಹೂರ್ತ ದಿನಾಂಕ ಅದನ್ನು ಬರೀಬೇಕು. ಬ್ಯಾಕ್ಗ್ರೌಂಡ್ ಟೈಮ್ ಜಾಸ್ತಿ ಬೇಕಾದರೆ ಕೊನೆಗೂ ನಂತರ ಕೂಡ ನೀವು ಡ್ರ್ಯಾಗ್ ಮಾಡ್ಕೊಳ್ಬೋದು. ಈಗ ನೋಡಿ ಹೆಸರು ಫೋಟೋ ಸೆಟ್ ಆಗಿದೆ. ಈಗ ಮುಂದೆ ಇದು ಮಾಡಿದರೆ ಅಲ್ಲಿ ಮುಹೂರ್ತ ಮುಹೂರ್ತದ ಟೈಮ್ ಕೂಡ ಹಾಕಬೇಕು. ನಾನೀಗ ಮುಹೂರ್ತದ ಟೈಮನ್ನು ಹಾಕ್ತಾ ಇದ್ದೀನಿ.
ನಾನೀಗ ಮೂರ್ತ ಹಾಕೊಂಡಿದ್ದೀನಿ ನೋಡಿ ಯಾವ ಸಮಯ ಇದೆ ಮದುವೆದು ಆ ಸಮಯನ ಹಾಕ್ಕೊಳ್ಬೇಕು ಹಾಗೆ ಡೇಟ್ ಹಾಕ್ಕೊಳ್ಬೇಕು ನೋಡಿ ಹಾಕ್ಕೊಂಡು ಸೆಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಸಮಯ ಮುಹೂರ್ತದ ಎಲ್ಲ ಹಾಕಾಯಿತು ಈಗ ವಿವಾಹ ಸ್ಥಳ ಯಾವುದು ಅಂತ ಹಾಕ್ತಾ ಇದ್ದೀನಿ ವಿವಾಹ ಸ್ಥಳ ಯಾವ ಸಭಾಭವನ ಅಥವಾ ಎಲ್ಲಿ ಅಂತ ಅದನ್ನು ಕರೆಕ್ಟಾಗಿ ಹಾಕ್ಕೊಳ್ಬೇಕು ಹಾಗೆ ಸಾಂಗ್ ಏನಾದರೂ ಬೇಕಾದರೆ ಲೇಯರ್ ಒಳಗೆ ಹೋಗಿ ಮೀಡಿಯಾದಲ್ಲಿ ಆಡಿಯೋ ಅಂತ ಇದೆ ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಬೇಕಾದರೂ ಹಾಕ್ಬೋದು ನೋಡಿ ಇಲ್ಲಿ ಸಾಂಗ್ ಮೀಡಿಯಾದಲ್ಲಿ ಹೋಗಿ ಯಾವ ರೀತಿ ಸಾಂಗ್ ಬೇಕಾದರೂ ಹಾಕ್ಕೊಳ್ಬೋದು ಈಗ ನಮ್ಮ ವಿಡಿಯೋ ರೆಡಿ ಆಯಿತು ಈಗ ಅದನ್ನು ಎಕ್ಸ್ಪೋರ್ಟ್ ಕೊಟ್ಟರೆ ವಿಡಿಯೋ ಸೇವ್ ಆಗುತ್ತೆ ಗ್ಯಾಲ್ರಿಲಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹೀಗೆ ನೋಡ್ತಾಯಿರಿ